ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಅಗಾಂಕರ್. ಸತೀಶ್ ಜಾರಕಿಹೊಳಿ ಬಿಗ್ ಆಪರೇಷನ್. ಪ್ರಿಯಾಂಕಾ ಗೆಲುವಿಗೆ ಭರ್ಜರಿ ಬಲ ಒಗ್ಗೂಡಿಸಿದ ಬೆಳಗಾವಿ ಸಾಹುಕಾರ್. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ದೊಡ್ಡ ಆಘಾತವನ್ನು ಕೊಡೋದಕ್ಕೆ ರಣತಂತ್ರವೊಂದು ರೆಡಿಯಾಗಿದೆ. ಈಗ ಏನು ಹಾಗಾದರೆ, ಜಾರಕಿಹೊಳಿ ಮೀಟಿಂಗ್ ಸೀಕ್ರೆಟ್, ಅಣ್ಣಾ ಸಾಹೇಬ್ ಜೊಲ್ಲೆಗೆ ಕಾದಿದೆಯಾ ಬಹುದೊಡ್ಡ ಶಾಕ್? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರ್ಸಿ. ಎಸ್ ವೀಕ್ಷಕರೇ, ಈ ಸಲ ಬೆಳಗಾವಿ ಬಹಳ ರೋಚಕ ಕಣವಾಗಿ ಗಮನ ಸೆಳಿತಾ ಇದೆ. ಅದು ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡ್ತಿದ್ದಾರೆ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಷ್ಠೆ, ಈ ಕಡೆ ಪ್ರಭಾವಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಿರೋದು. 23 ಚುನಾವಣೆಯಲ್ಲಿ ಭರ್ಜರಿಯಾಗಿ ಕಾಂಗ್ರೆಸ್ ಬಿಜೆಪಿಯ ಭದ್ರಕೋಟೆಯಲ್ಲಿ ಈ ಸಲ ಗಳಿಕೆ ಮಾಡಿಕೊಂಡಿದೆ. ಹಾಗಾಗಿ ಎರಡೂ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಸರ್ವ ಪ್ರಯತ್ನಗಳನ್ನು ಮಾಡ್ತಿರೋದು. ಅದರಲ್ಲೂ ಕಾಂಗ್ರೆಸ್ಗೆ ಪ್ಲಸ್ ಅಂತ ಅನ್ನಿಸ್ತಾ ಇರೋದು ಚಿಕ್ಕೋಡಿ. ಬೆಳಗಾವಿಲಿ ಟಫ್ ಫೈಟ್ ಆಗಬಹುದು, ಬಟ್ ಚಿಕ್ಕೋಡಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಪೂರಕವಾಗಿ ವಾತಾವರಣ ನಿರ್ಮಾಣವಾಗ್ತಿದೆಯಾ? ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪರವಾಗಿ ಅಷ್ಟು ವಾತಾವರಣ ಇಲ್ಲ ಅಲ್ಲಿ ಅನ್ನುವಂಥ ಗ್ರೌಂಡ್ ರಿಪೋರ್ಟ್ ಸದ್ದು ಮಾಡಿತ್ತು. ಬಿಜೆಪಿ ಟಿಕೆಟ್ ಮಿಸ್ ಆಗಬಹುದು, ಈ ಸಲ ಬದಲಾಗಬಹುದು ಅಲ್ಲಿ ಅಂತ ರಮೇಶ್ ಕತ್ತಿ ಅವರು ನಿರೀಕ್ಷೆಯಲ್ಲಿದ್ದರು. ಅವರಿಗೆ ಮುನಿಸ್ಕೊಂಡು ಕೂತಿದ್ದಾರೆ ಅವರನ್ನು ಸತೀಶ್ ಜಾರಕಿಹೊಳಿ ಅವರು ವಿಶ್ವಾಸಕ್ಕೆ ತಗೊಂಡಿರೋದು ಒಂದು. ಈಗ ಇನ್ನೊಬ್ಬ ಪ್ರಬಲ ನಾಯಕನನ್ನು, ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಇನ್ನೊಬ್ಬ ಪ್ರಬಲ ನಾಯಕನನ್ನು ಸಂಪರ್ಕ ಮಾಡಿ ಮನವೊಲಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ ಸೇರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಯಾರು ಅಲ್ಲ, ಉತ್ತಮ್ ಪಾಟೀಲ್. ಉತ್ತಮ್ ಪಾಟೀಲ್ 23 ಚುನಾವಣೆಯಲ್ಲಿ ಶಶಿಕಲಾ ಜೊಲ್ಲೆ ವಿರುದ್ಧ ನಿಪ್ಪಾಣಿಯಿಂದ ಸ್ಪರ್ಧೆ ಮಾಡಿದರು. ಸಿಕ್ಕಾಪಟ್ಟೆ ಟೈಟ್ ಫೈಟ್ ನಡೀತು ಅಲ್ಲಿ. ಉತ್ತಮ್ ಪಾಟೀಲ್ ಗೆದ್ದೇ ಬಿಡ್ತಾರೆ ಅನ್ನೋ ತನಕ ಅವರ ಕೈ ಬಲವಾಗಿತ್ತಲ್ಲಿ, ಜಸ್ಟ್ ಮಿಸ್ ಆಯಿತು. ಶಶಿಕಲಾ ಜೊಲ್ಲೆ ಗೆದ್ದುಕೊಂಡ್ರು. ಆದರೆ ಉತ್ತಮ್ ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದ್ರೆ 23 ಚುನಾವಣೆಯಲ್ಲಿ ಕಥೆ ಬೇರೆ ಇರ್ತಾ ಇತ್ತು ಅನ್ನತ್ತೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್. ಕಾಂಗ್ರೆಸ್ ಟಿಕೆಟ್ ಅವ್ರಿಗೆ ಸಿಗಲಿಲ್ಲ. ಎನ್ ಸಿ ಪಿಯಿಂದ, ನೆಲೆಯೇ ಇಲ್ಲದಂಥ ಎನ್ ಸಿ ಪಿ ಚಿಹ್ನೆಯಿಂದ ಸ್ಪರ್ಧೆ ಮಾಡಿದ್ರು ಕರ್ನಾಟಕದಲ್ಲಿ. ಆದರೂ ಕೂಡ ಸೆಕೆಂಡ್ಗೆ ಬಂದರು, ಭರ್ಜರಿ ಫೈಟ್ ಕೊಟ್ಟರು, ಜಸ್ಟ್ ಮಿಸ್ ಆದರು ಉತ್ತಮ್ ಪಾಟೀಲ್. ಸೊ ಅವರ ವೈಯಕ್ತಿಕ ವರ್ಚಸ್ಸು, ಪ್ರಭಾವ ಎಷ್ಟಿದೆ ಆ ವ್ಯಾಪ್ತಿಯಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಜೈನ ಸಮುದಾಯಕ್ಕೆ ಸೇರಿದವರು, ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಭರ್ಜರಿಯಾಗಿ ಈ ಸಮುದಾಯದ ಮತಗಳಿವೆ, ಜೈನ ಸಮುದಾಯದ ಮತಗಳಿವೆ. ಅದು ಕಾಂಗ್ರೆಸ್ ಕಡೆಗೆ ಬರುವಂತೆ ಮಾಡಬಲ್ಲರು ಉತ್ತಮ್ ಪಾಟೀಲ್ ಅನ್ನುವಂಥ ನಿರೀಕ್ಷೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಮಾತುಕತೆ ನಡೆಸಿ ಈಗ ಪಕ್ಷ ಸೇರಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಭರವಸೆ ಆಗಿರಬಹುದು ಅಂತ ಅನ್ನಿಸ್ತಿದೆ. ಯಾಕಂದರೆ ಅವರು ಕೈ ಹಿಡಿಯೋದು ಬಹುತೇಕ ಫಿಕ್ಸ್. ಜಾರಕಿಹೊಳಿ ಫ್ಯಾಮಿಲಿಗೆ ಕ್ಲೋಸ್, ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರಿಗೆ ಆಪ್ತ ಉತ್ತಮ್ ಪಾಟೀಲ್ ಅನ್ನೋ ಕಾರಣಕ್ಕೆ ಬಹುಶಃ ಕಾಂಗ್ರೆಸ್ಸಲ್ಲಿ ಅವ್ರಿಗೆ ಟಿಕೆಟ್ ತಪ್ಪಿತು ಅಂತ ಅನಿಸುತ್ತೆ. ಅಲ್ಲಿ ಉತ್ತಮ್ ಪಾಟೀಲ್ ನಿಂತರೆ ಜೊಲ್ಲೆ ಸೋಲು ಖಚಿತ ಅನ್ನೋ ಥರದ ವಾತಾವರಣ, ಅಂಥ ವಿಚಾರಗಳು ಸದ್ದು ಮಾಡಿದ್ದು ವಿಧಾನಸಭಾ ಚುನಾವಣೆಗೂ ಮುನ್ನ. ಆದರೆ ಕೊನೆ ಕ್ಷಣದಲ್ಲಿ ಉತ್ತಮ್ ಪಾಟೀಲ್ಗೆ ಟಿಕೆಟ್ ಸಿಗಲಿಲ್ಲ, ಮುನಿಸ್ಕೊಂಡ್ರು. ಎನ್ ಸಿ ಪಿಯಿಂದ ಸ್ಪರ್ಧೆ ಮಾಡಿಯೂ ಕೂಡ ಅಲ್ಲಿ ಟೆನ್ಷನ್ ಕೊಟ್ಟರು. ಈಗ ನಿಪ್ಪಾಣಿ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ತುಂಬ ಗಮನ ಕೊಡ್ತಿದ್ದಾರೆ. ಅಲ್ಲಿಂದ ಲೀಡ್ ಬಂದುಬಿಟ್ರೆ ನಮಗೆ ಬೇರೆ ಕಡೆ ಪಾಸ್ ನಾವು ಅಂತ ಯಮಕನ ಮರಡಿ ಆರಾಮಾಗಿ ಲೀಡ್ ಕೊಡಿಸ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಕಾಂಗ್ರೆಸ್ ಶಾಸಕರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ಸೌದಿಯವರ ಬಲವು ಜಾರಕಿಹೊಳಿಗೆ ಸೇರ್ತಾ ಇದೆ ಈ ಎಲೆಕ್ಷನ್ನಲ್ಲಿ. ಯಾಕಂದರೆ ಜಾರಕಿಹೊಳಿ ಮತ್ತು ಸೌದಿ ನಡುವೆ ಎಲ್ಲ ಸರಿ ಇಲ್ಲ ಅನ್ನೋದೇ, ಆದರೂ ಕೂಡ ಅವ್ರಿಗೆ ಬಿಗ್ ಟಾಸ್ಕ್ ಕೊಡಲಾಗಿದೆ ಹೈಕಮಾಂಡ್ನಿಂದ. ಸಚಿವ ಸ್ಥಾನ ಗ್ಯಾರಂಟಿ, ನಿಮಗೆ ಒಂದು 4-5 ಕ್ಷೇತ್ರಗಳ ಜವಾಬ್ದಾರಿ ಕ್ಲಿಯರ್ ಮಾಡಿಕೊಡಿ ಅನ್ನುವಂಥ ಟಾಸ್ಕ್ ಇರೋದ್ರಿಂದ ಅವ್ರಿಗೂ ಕೂಡ ಇದು ಪ್ರತಿಷ್ಠೆಯೇ. ಇಷ್ಟ ಇದೆಯೋ ಬಿಟ್ಟಿದೆಯೋ, ನೆಗೆಟಿವ್ ಅಂತೂ ಆಗೋಕೆ ಬಿಡೋಂಗಿಲ್ಲ ಅವರಿಗೆ ಸೌದಿಯವರು. ಸೊ ಅವರ ಬಲವೂ ಒಗ್ಗೂಡುತ್ತೆ. ಪಂಚಮಸಾಲಿ ಮತಗಳನ್ನು ಸೆಳೆಯೋದಕ್ಕೆ ಮಾಜಿ ಶಾಸಕರು ಬಿಜೆಪಿಯವರು ಯಾರಿದ್ದರೋ ಅವರನ್ನೂ ವಿಶ್ವಾಸಕ್ಕೆ ತಗೊಳ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಕ್ಯಾಂಪಿಂದ. ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಪಾಟೀಲ್ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಬಲ ಕೊಡುವಂತೆ ಒಗ್ಗೂಡಿಸಲಾಗ್ತಿದೆ, ಮೀಟಿಂಗ್ಗಳಾಗಿವೆ ಅನ್ನೋ ಸುದ್ದಿಯೂ ಸದ್ದು ಮಾಡ್ತು ಒಳಗೊಳಗೆ ಇಂಥ ಆಪರೇಷನ್ ಆಗಿದೆ ಅಂತ. ಹೇಗೂ ಜಾರಕಿಹೊಳಿ ಬ್ರದರ್ಸ್ ಅಂದರೆ ಎಲೆಕ್ಷನ್ ಟೈಮಲ್ಲಿ ಒಂದಾಗ್ಬಿಡ್ತಾರೆ ಅನ್ನೋದೊಂದು ವಿಚಾರ ಕೇಳಿಬರುತ್ತಲ್ಲ. ಅಲ್ಲಿ ಜಾರಕಿಹೊಳಿ ಕುಟುಂಬದ ಮಗಳು ಅಖಾಡದಲ್ಲಿದ್ದಾರೆ ಅಂದರೆ ರಮೇಶ್ ಜಾರಕಿಹೊಳಿ ಅವರ ಬಲ ಸಹಜವಾಗಿ ಸಿಗತ್ತೆ ಅಲ್ಲಿ. ಅದರಲ್ಲೂ ಜೊಲ್ಲೆ ಅಂದರೆ, ಜೊಲ್ಲೆ ಕುಟುಂಬ ಅಂದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಬದ್ಧ ವೈರಿಗಳಾಗಿರೋದ್ರಿಂದ ಪಕ್ಷ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ, ವೈಯಕ್ತಿಕ ವರ್ಚಸ್ಸು, ಬೆಳಗಾವಿಯ ಮೇಲಿನ ಹಿಡಿತ, ಇಂಥದ್ದೇ ಮ್ಯಾಟರ್ ಆಗೋದು. ಸೊ ಜಾರಕಿಹೊಳಿ ಅವ್ರಿಗೆ ಎಲ್ಲ ಬಗೆಯ ಬಲಗಳನ್ನು ಒಗ್ಗೂಡಿಸೋದಕ್ಕೆ ಅನುಕೂಲ ಆಗ್ತಿದೆ ಅಲ್ಲಿ. ನೋಡಿ, ಜಾತಿ ಲೆಕ್ಕಾಚಾರವನ್ನು ನೋಡೋದಕ್ಕೆ ಹೋದರೆ ನಾವು
ಒಂದು ಅಂದಾಜು ಲೆಕ್ಕಾಚಾರ ಹೇಳೋದಾದ್ರೆ ಲಿಂಗಾಯತ ಮತಗಳು 410,000, ಅದರಲ್ಲೂ ಪಂಚಮಸಾಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು, ಕುರುಬ 170,000 ಕುರುಬ ಮತಗಳು ನಮಗೆ ಈಸಿಯಾಗಿ ಬರುತ್ತೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವ್ರ ಲೆಕ್ಕ. ಸಿದ್ದರಾಮಯ್ಯನವರ ಪ್ರಭಾವದಿಂದ ಎಸ್ ಸಿ ಮತಗಳು 165,000, ಹಾಗೆ ಎಸ್ ಟಿ ಮತಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾವೆ. ಮರಾಠ ಮತಗಳು 170,000, ಮುಸಲ್ಮಾನ್ ಮತಗಳು 180,000 ಗ್ಯಾರಂಟಿ, ಇತರೆ 255,000 ಜೈನ ಮತಗಳು ಬಹಳ ನಿರ್ಣಾಯಕವಾಗಿದ್ದಾವೆ ಇಲ್ಲಿ. ಅಂದರೆ ಹೆಚ್ಚುವರಿಯಾಗಿ ಅದು ಯಾವ ಕಡೆ ಹೋಗುತ್ತೆ ಅನ್ನೋದ್ರ ಮೇಲೆ ಸೋಲು ಗೆಲುವು ನಿರ್ಧಾರ ಆಗ್ಬೋದು. 130,000 ಮತಗಳನ್ನು ಉತ್ತಮ್ ಪಾಟೀಲ್ರು ಆ ಕಡೆ ಈ ಕಡೆ ಮಾಡಬಲ್ಲರು ಅನ್ನೋ ಗೊತ್ತಿರೋದ್ರಿಂದನೇ ಸತೀಶ್ ಜಾರಕಿಹೊಳಿ ಭದ್ರ ಮಾಡ್ಕೊಳ್ತಿದ್ದಾರೆ. ಎಸ್ ಟಿ ಮತಗಳು 90,000 ಇದ್ದಾವೆ. ಸೊ ಜಾತಿ ಲೆಕ್ಕ ಪಕ್ಕ ಮಾಡ್ಕೊಂಡು ಬಿಟ್ರೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲೋದು ಖಚಿತ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಕಾನ್ಫಿಡೆನ್ಸ್. ಅದರಲ್ಲೂ ನಿಪ್ಪಾಣಿಯಲ್ಲೂ ನಾವು ಲೀಡ್ ತಗೊಂಡ್ಬಿಟ್ರೆ ಇನ್ನು ನಮಗೆ ಟೆನ್ಷನ್ ಇರಲ್ಲ ಅಂತ ಅಲ್ಲೇ ಹೋಗಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಆಪರೇಷನ್ನನ್ನು ಯಶಸ್ವಿಗೊಳಿಸಿದ್ದಾರೆ, ಉತ್ತಮ್ ಪಾಟೀಲ್ರನ್ನ ಸೆಳೆಯುವ ಮೂಲಕ ಭದ್ರಕೋಟೆಯಲ್ಲಿಯೇ ಅವರಿಗೆ ಪೆಟ್ಟು ಕೊಡಬೇಕು ಅಂತ. ಹೇಗೂ ಕಾಂಗ್ರೆಸ್ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಈ ಸಲ ಬಿಜೆಪಿಯ ನಿರಂತರ ಗೆಲುವಿಗೆ ಬ್ರೇಕ್ ಹಾಕೋಕೆ ಸಾಧ್ಯ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ರೆಡಿಯಾಗಿದೆ. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಯಾರ್ಯಾರು ಟಾಸ್ಕ್ ತೊಗೊಂಡಿದ್ದಾರೋ ಅದೆಲ್ಲ ಕ್ಲಿಯರ್ ಆಗಿಬಿಟ್ರೆ ಕುರ್ಚಿ ಭದ್ರಗೊಳಿಸ್ಕೊಳ್ಳೋದಕ್ಕೂ ಕೂಡ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೆಚ್ಚು ಶ್ರಮ ಕಾಣಿಸ್ತಾ ಇದೆ. ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲಿಸಲೇಬೇಕು ಅಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.